ಮೈಸೂರು ತಾಲೂಕಿನ ಗುಜ್ಜೇಗೌಡಪುರ ಹಾಗೂ ಹಾರೋಳ್ಳಿ ಗ್ರಾಮದ ಸಮೀಪದಲ್ಲಿ ನಿರ್ಮಾಣ ಆಗ್ತಿರುವಂತಹ ರಾಮ ಮಂದಿರಕ್ಕೆ ಅಯೋಧ್ಯೆಯಿಂದಲೇ ತೀರ್ಥ ಪ್ರಸಾದ ಹಾಗೂ ಮಣ್ಣನ್ನು ಕೂಡ ತರಲಾಗಿದೆ. ಈ ಸಂಬಂಧ ಮಾತಾಡಲಿಕ್ಕೆ ನಮ್ಮ ಜೊತೆ ಅರ್ಚಕರಂತಹ ಪ್ರಹ್ಲಾದರಾವ್ ಇದರನ್ನು ಮಾತಾಡಿಸ್ತಾ ಹೋಗ್ತೀನಿ. ಗುರುಗಳೇ, ಏನಿದು ವಿಶೇಷ, ಏನ್ ತಂದಿದ್ದೀರಾ ಇಲ್ಲಿ, ಏನು ಉದ್ಘಾಟನೆ? ನಮಸ್ಕಾರ, ಎಲ್ಲರಿಗೂ ಒಳ್ಳೇದಾಗಲಿ. ಅಯೋಧ್ಯೆ ಪರ್ವ ಶ್ರೀ ರಾಮ ದೇವರ ಪ್ರತಿಷ್ಠಾಪನೆ ಈ ದಿವಸ ನಡೀತದೆ. ಅದರ ವಿಶೇಷವಾಗಿ ಇದು ಸಾಮಾನ್ಯವಾದ ಜಾಗ ಅಲ್ಲ, ಇದು ದಕ್ಷಿಣ ಅಯೋಧ್ಯೆ ಅಂತ ಹೇಳ್ಬೋದು. ಅದೇ ರೀತಿ ಸ್ವಾಮಿ ನಾರಾಯಣ 10 ಅವತಾರಗಳನ್ನ ಮಾಡಿದ್ದಾನೆ. ಇಲ್ಲಿಂದ ಇದು 11ನೇ ಅವತಾರ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ದಶಾವತಾರ ಜೊತೆಗೆ ಇದು 11ನೇ ಅವತಾರ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಹಾಗಾಗಿ ಅಯೋಧ್ಯದಿಂದ ಅಯೋಧ್ಯದ ಮೃತ್ತಿಗೆ ಸ್ವಾಮಿ ಪಾದದಲ್ಲಿ ಎಲ್ಲಿರ್ತಾರೆ ಆ ಮೃತ್ತಿಗೆ ಮತ್ತು ಸುರ್ಯೋದಯದಿಂದ ಆ ಗಂಗೆ ತೀರ್ಥದಲ್ಲೆಲ್ಲ ಸಹ ತಂದಿದ್ದೀವಿ. ಅದು ವಿಶೇಷವಾಗಿ ಅಲ್ಲಿಂದ ಬಂದು ಈ ಸ್ಥಳಕ್ಕೆ ಈ ಮಣ್ಣು ಮೃತ್ತಿಗೆ ಮತ್ತು ತೀರ್ಥನ ಇಲ್ಲಿ ಹಾಕ್ತಾ ಇದ್ದೇವೆ. ಸರಯು ನದಿಯಿಂದ ತಂದಂತಹ ನೀರು ಮತ್ತೆ ಮೃತ್ತಿಗೆಯನ್ನ ಇಲ್ಲಿಗೆ ಹಾಕಿ ಅಲ್ಲಿಂದ ರಾಮ ಮಂದಿರದ ಉದ್ಘಾಟನೆಗೆ ಚಾಲನೆ ನೀಡಿದ್ರು. ಹೌದು, ಈ ಸ್ಥಳದಲ್ಲಿ ಅದನ್ನ ಮೃತ್ತಿಗೆಯನ್ನು ಹಾಕಿ ಪೂಜೆ ಮಾಡೋದು ವಿಶೇಷ ಕಾರ್ಯಕ್ರಮ. ಇವತ್ತೆಲ್ಲ ಏನೆಲ್ಲ ಕಾರ್ಯಕ್ರಮಗಳು ಜರುಗುತ್ತವೆ? ಇದು ಪ್ರಧಾನ ಹಚ್ಚಿದ್ದಾರೆ, ಶಿಲಾನ್ಯಾಸ ಆಗ್ತದೆ. ಇದಿಷ್ಟು ಇಲ್ಲಿನ ಅರ್ಚಕರಾದಂತಹ ಪ್ರಹ್ಲಾದ್ ರಾವ್ ಅವರ ಮಾತುಗಳು. ಅಯೋಧ್ಯೆಯಿಂದಲೇ ಇಲ್ಲಿಗೆ ಮೃತ್ತಿಗೆ ಹಾಗೂ ತೀರ್ಥ ಪ್ರಸಾದವನ್ನು ಜೊತೆಗೆ ಸರಯೂ ನದಿಯಿಂದ ಪುಣ್ಯ ನದಿಯ ತೀರ್ಥವನ್ನು ಕೂಡ ತಂದು ಇಲ್ಲಿ ಸಂರಕ್ಷಣೆಯನ್ನ ಮಾಡುವ ಮೂಲಕ ಶಿಲಾನ್ಯಾಸ ಕಾರ್ಯಕ್ರಮವನ್ನು ನಡೆಸ್ತೀವಿ ಅನ್ನೋ ಮಾತುಗಳನ್ನು ಹೇಳ್ತಾರೆ. ಕ್ಯಾಮರಾ ಪರ್ಸನ್ ವಿನಯ್ ಜೊತೆ ರವಿ ಪಾಂಡವಪುರ, ನ್ಯೂಸ್ ಫಸ್ಟ್, ಮೈಸೂರು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.